ಬೆಳೆದ ಬೆಳೆಯನ್ನ ಜನರಿಗೆ ತಲುಪಿಸೋದೇ ರೈತನ ಖುಷಿಯ ಒಂದು ಖುಷಿ. ಬೆಲೆ ಇದ್ರೂ ಇಲ್ಲದೆ ಇದ್ರೂ ಕೂಡ ಬೆಳೆಯೋದೇ ರೈತನ ಗುರಿಯಾಗಿರುತ್ತೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುಕಾರ್ತಿಹಾಳ್ನಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಈರುಳ್ಳಿಯ ರಾಶಿ ನಾಶವಾಗಿ ಹೋಗಿದೆ. ಸುಮಾರು 5 ಟನ್ ಈರುಳ್ಳಿ ಮಣ್ಣು ಪಾಲಾಗಿದ್ದು ಈರುಳ್ಳಿ ರೈತನಿಗೆ ಕಣ್ಣೀರು ತರಿಸಿದೆ. ಈರುಳ್ಳಿಗೆ ಬೆಲೆಯೇ ಇಲ್ಲದೆ ಕಂಗಾಲಾಗಿದ್ದ ರೈತರು ಒಳ್ಳೆ ಬೆಲೆಗಾಗಿ ಕಾದು ಕೂತಿದ್ರು. ಈ ನಿಟ್ಟಿನಲ್ಲಿ ಸಂಗ್ರಹಿಸಿಟ್ಟಿದ್ದ 5 ಟನ್ನಿಗೂ ಹೆಚ್ಚು ಈರುಳ್ಳಿ ನಾಶವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇದರಿಂದ ದುಃಖಿತರಾದ ರೈತರಿಗೆ ದಿಕ್ಕು ತೋಚಿದಂತಾಗಿದೆ. ನೋಡ್ರಿ ಸರ್, ಬಡವರು ಎಲ್ಲ ಗಳಿಸಿದ್ದೆಲ್ಲ ಹಣೆ ಆಗಿ ಹೋಗ್ಯದ. ಇದರಿಂದ ನೀವು ಏನು ಪರಿಹಾರ ಕೊಡ್ತೀರಿ ಕೊಡ್ರಿ. ಮತ್ತು ಏನದ, ನಾವು ಇರೋದ ಒಂದೊಂದು ಬಿಗೆ ತೋಟದವು ಒಂದೊಂದು ಇಟ್ಟು ಗಳಿಸಿದ್ದು ಎಲ್ಲ ಹಾಳಾಗಿ ಹೋಗ್ಯದ. ಸಾಧ್ಯ ಹೆಂಗೆ ಮಾಡ್ಬೇಕ್ರಿ? ಕುಡುಕು ಗಾಂಡ್ದೇರು ಒಟ್ಟೆ ಊರಾಗ ಏನದ ಇರೋದಿಲ್ಲ. ನಾವೆಲ್ಲ ಹೆಣ್ಮಕ್ಳ ಮ್ಯಾಗ ಕೆಲಸ ಮಾಡ್ಸೇವಿ. ಇದ್ರ ಮ್ಯಾಗ ಏನು ಪರಿಹಾರ ಕೊಡ್ತೀರಿ ಕೊಡ್ರಿ. ಅಲ್ಲಿ ನಮ್ಮ ಮೈದನದೊಂದು 4 ಗಾಡಿ ಕೆಟ್ಟದ್ರಿ, ಇಲ್ಲೊಂದು ಲೋಡ್ ಕೆಟ್ಟದ್ರಿ. ಹೆಂಗೆ ಮಾಡ್ಬೇಕ್ರಿ ಇದಕ್ಕೆ? ಒಂದು 3 ಗಾಡಿ ಆಗೋದೇನ, ಒಂದು ಗಾಡಿ ಆಗೋದೇನದ 50 ಪ್ಯಾಕೆಟ್ ಆಗೋದು. ಇದರಿಂದ ಏನು ಪರಿಹಾರ ಕೊಡ್ತೀರಿ ನೀವು? ಕೊಡ್ಬೇಕ್ರಿ. ನೋಡ್ರಿ ಸರ, ಬಡವರು ಇಷ್ಟೆಲ್ಲ ಗಳಿಸಿದ್ದೆಲ್ಲ ಹಾನಿ ಆಗಿ ಹೋಗ್ಯದ. ಇದರಿಂದ ನೀವು ಏನು ಪರಿಹಾರ